ಸುಮಾ ಮತ್ತೆ ಗೌರವ ಕೇಸಲ್ಲಿ ಗಮನ ಇಟ್ಟು ನೋಡಿದ್ರೆ ಇಬ್ಬರ ಮಧ್ಯೆ ಬಂದಿರೋದು ಅಪಾರ್ಥ ಅಷ್ಟೆ. ಇಬ್ಬರು ಕೆಟ್ಟವರಲ್ಲ, ಸಂಸಾರದಲ್ಲಿ ಮೋಸ ಆಗಿದ್ರೆ ಅಥವಾ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರಿಗೆ ಅನೈತಿಕ ಸಂಬಂಧ ಇದ್ರೆ ಆಗ ಡಿವೋರ್ಸ್ ಕೇಳೋದು ಅರ್ಥ ಇರುತ್ತೆ. ಆದರೆ ಇಬ್ಬರು ಸುಮ್ಮನೆ ಮೋಸ ಮಾಡ್ತಾರೆ ಅನ್ನೋ ಆರೋಪ ಇಟ್ಕೊಂಡು ಡಿವೋರ್ಸ್ ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ಈ ಕೇಸ್ನ ಈ ನ್ಯಾಯಾಲಯ ಖುಲಾಸೆ ಮಾಡಿದೆ. ಮುಚ್ಚೆ ಬಾಯಿ, ಎಷ್ಟೇ ಮಾತಾಡ್ತೀಯಾ, ಕೋರ್ಟ್ ಇದು, ಆದ್ರೂ ಪರವಾಗಿಲ್ಲ, ನಿನ್ನನ್ನು ಕೊಂದು ಜೈಲಿಗೆ ಹೋಗ್ಬಿಡ್ತೀನಿ ನಾನು. ಏನ್ ಮಾತಾಡ್ತಿದ್ದೀರ ನೀವು? ಇದು ಕೋರ್ಟ್, ನಿಮ್ ಇಷ್ಟ ಬಂದಾಗ ಮಾತಾಡೋ ಹಾಗಿಲ್ಲ ಇಲ್ಲಿ. ಐ ಆಮ್ ವೆರಿ ಸಾರಿ ಯುವರ್ ಆನರ್, ಅದು ಕೇಳ್ಬಾರ್ದಂತ ಮಾತುಗಳೆಲ್ಲ ಕೇಳ್ತಾ ಇದ್ದೀನಿ, ನನ್ನ ಕೈನಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಸಿಟ್ ಬಂದು ಇವಳಿಗೆ ಹೊಡೆದ್ಬಿಟ್ಟೆ. ಐ ಆಮ್ ರಿಯಲಿ ವೆರಿ ಸಾರಿ. ಯಾವ ಮಾತದು? ಅದು ಏನಿಲ್ಲ ಯುವರ್ ಆನರ್, ಪರವಾಗಿಲ್ಲ ಬಿಡಿ ಯುವರ್ ಆನರ್. ಇದೆ ಯುವರ್ ಆನರ್, ಪ್ಲೀಸ್ ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ, ದಯವಿಟ್ಟು ನನ್ನ ಮನೆ ಮಾನ ಮರ್ಯಾದಿನೆಲ್ಲ ತೆಗೆಯುವಂಥ ಮಾತುಗಳನ್ನ ಆಡಬೇಡಮ್ಮ, ಪ್ಲೀಸ್. ಏನೇ ಹೇಳೋದಿದ್ರು ಕಟ್ಕಟ್ಟಕ್ಕೆ ಬಂದು ಮಾತಾಡಿ. ಯುವರ್ ಆನರ್, ಸುಮಾ ನಮ್ಮ ಮನೆ ಪಕ್ಕನೇ ಇರೋದು, ಇವಳಿಗೆ ಗಂಡ ಇಲ್ವಲ್ಲ ಅದಕ್ಕೆ ಯಾರ್ಯಾರೋ ಗಂಡಸರು ಮನೆಯಲ್ಲಿಗೆ ಬಂದೋಗ್ತಾ ಇರ್ತಾರೆ, ಒಬ್ಬಿಬ್ರಲ್ಲ ತುಂಬ ಜನ ಬರ್ತಾರೆ. ಇದು ಗೊತ್ತಾಗಿನೆ ಸುಮಾ ಮನೆ ಓನರು ಅವಳನ್ನ ಮನೆ ಖಾಲಿ ಮಾಡಿಸಿ ಓಡಿಸಿರೋದು. ಈ ವಿಷಯ ಗೌರವ್ ಅವ್ರಿಗೆ ಗೊತ್ತಾದ್ಮೇಲೆ ಡೈವರ್ಸ್ ಕೇಳ್ತಾ ಇರೋದು. ಇಲ್ಲ, ಇದೆಲ್ಲ ಬರೀ ಸುಳ್ಳು. ಯಾಕೆ ಬಂದೆ? ಬದುಕಿದ್ರೆ ಸಾಯಿಸಿ ಹೋಗೋಣ ಅಂತನ ಅಥವಾ ಸತ್ತಿದ್ರೆ ತಿಥಿ ಕಾರ್ಯ ಮುಗಿಸೋಗೋಣ ಅಂತನ?
ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ ಮಾವ. ಒಂದೇ ಒಂದ್ಸರಿ ಮಾವಯ್ಯ ನೋಡ್ಕೊಂಡು ಹೊರಟೋಗ್ತೀವಿ. ನೋಡೋದಕ್ಕೆ ನೀನು ಯಾರು? ನೀನು ನನ್ನ ಫ್ಯಾಮಿಲಿಯಲ್ಲಿ ಒಂದೊಂದೇ ಸಾವನ್ನು ನೋಡಿ ಆ ನಿನ್ನ ದಾಹ ತೀರಿಸ್ಕೊಳ್ಳೋಕೆ ಬಂದಿರೋ ರಕ್ತ ರಾಕ್ಷಸಿ ನೀನು. ನಿನ್ನಂಥವ್ರು ಇಲ್ಲಿ ಯಾರನ್ನೂ ನೋಡಬಾರ್ದು. ಹೋಗಿಲಿಂದ ಗೌರವ್ ನಿಲ್ಸಪ್ಪ, ಯಾಕೆ ಕೂಗಾಡ್ತಾ ಇದೀಯಾ ಸುಮಾ? ಗೌರವ್ ನಿನ್ನ ನೋಡಿದ್ರೆ ಇರಿಟೇಟ್ ಆಗಿ ಕೂಗಾಡ್ತಾನೆ ಅಂತ ಎಲ್ಲರಿಗಿಂತ ಹೆಚ್ಚಾಗಿ ನಿನಗೆ ಚೆನ್ನಾಗಿ ಗೊತ್ತಿದೆ. ಮತ್ತ್ಯಾಕೆ ಸುಮ್ಮನೆ ಅವನು ಕೂಗಾಡೋ ಹಾಗೆ ಮಾಡ್ತಾ ಇದೀಯಾ? ಮದುವೆ ಆದ್ಮೇಲೆ ಅವನಿಗೆ ಸ್ವಲ್ಪ ಕೂಡ ನೆಮ್ಮದಿನೇ ಕೊಡಲಿಲ್ಲ. ಅಟ್ಲೀಸ್ಟ್ ಇಲ್ಲಿರೋ ಬೇರೆ ಪೇಷಂಟ್ಸ್ಗಾದರೂ ನೆಮ್ಮದಿ ಕೊಡು. ನೀನು ಇಲ್ಲಿದ್ದಷ್ಟು ಹೊತ್ತೂ ಅವನು ಕೂಗಾಡ್ತಾ ಇರ್ತಾನೆ. ಅವನು ಕೂಗಾಡಿದ್ರೆ ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ಮೊದಲು ಹೋಗಿಲ್ಲಿಂದ. ನೀವಿಬ್ರು ಕೋರ್ಟಲ್ಲಿ ಸುಳ್ಳು ಸಾಕ್ಷಿ ಹೇಳಿದ್ದಕ್ಕೆ ನಮ್ಮ ಮಾವ ಹೀಗಾಗಿರೋದು ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಪ್ಲೀಸ್. ನಮ್ಮ ಮಾವ ಹೆಂಗೆ ಒಂದೇ ಒಂದು ಮಾತು ಹೇಳಿ. ಅಷ್ಟು ಭಯ ಇದ್ದಳು, ಕೆಟ್ಟ ಕೆಲಸ ಯಾಕೆ ಮಾಡಬೇಕಾಗಿತ್ತು? ನೀನು ಮಾಡಿದ್ದನ್ನೇ ನಾವು ಹೇಳಿದ್ದು, ಅದಕ್ಕೆ ನಿಮ್ಮ ಮಾವಯ್ಯಂಗೆ ಈ ಥರ ಆಯಿತು. ಮಾಡೋದೆಲ್ಲ ಮಾಡಿಬಿಟ್ಟು ಏನು ಮಾಡೇ ಇಲ್ಲ ಅನ್ನೋ ಥರ ನಾಟಕ ಮಾಡಿದ್ರೆ ಯಾರು ಕೇಳ್ತಾರೆ? ಬರೇ ಹೋಗೋಣ. ಯಾಕೆ ಇಷ್ಟು ಗಲಾಟೆ ಮಾಡ್ತಾ ಇದ್ದೀರಾ? ನೀವು ಗಲಾಟೆ ಮಾಡಿದ್ರೆ ಈ ಟ್ರೀಟ್ಮೆಂಟ್ ಮಾಡೋದು ಹೇಗೆ? ಸ್ವಲ್ಪ ಸುಮ್ಮನೆ ಇರಿ. ನೀನು ಇಲ್ಲಿಗೆ ಯಾಕೆ ಬಂದೆ? ಬದುಕಿದ್ರೆ ಸಾಯಿಸಿ ಹೋಗೋಣ ಅಂತಾನ ಅಥವಾ ಸತ್ತಿದ್ರೆ ತಿಥಿ ಕಾರ್ಯ ಮುಗಿಸೋಗೋಣ ಅಂತಾನ? ನೋಡೋದಕ್ಕೆ ನೀನು ಯಾರು? ನೀನು ನನ್ನ ಫ್ಯಾಮಿಲಿಯಲ್ಲಿ ಒಂದೊಂದೇ ಸಾವನ್ನು ನೋಡಿ ಆ ನಿನ್ನ ದಾಹ ತೀರಿಸ್ಕೊಳ್ಳೋಕೆ ಬಂದಿರೋ ರಕ್ತ ರಾಕ್ಷಸಿ ನೀನು. ನಿನ್ನಂಥವ್ರು ಇಲ್ಲಿ ಯಾರನ್ನು ನೋಡಬಾರ್ದು. ಹೋಗಿಲಿಂದ ಸುಮಾ, ಎಂತ ಕಮ್ಮ ಅಳ್ತಾ ಇದೀಯಾ? ಸಮಾಧಾನ ಮಾಡ್ಕೋ. ಹೇಗತ್ತೆ ಸಮಾಧಾನ ಮಾಡ್ಕೊಳ್ಳಿ? ಇಷ್ಟೆಲ್ಲ ನಡೀತಾ ಇರತ್ತೆ ನನ್ನಿಂದ. ನನ್ನಿಂದನೇ ಆ ಮನೆಯಲ್ಲ ಅಷ್ಟೆಲ್ಲ ಗಲಾಟೆಗಳಾಯ್ತು. ಅದು ಕೋರ್ಟ್ವರೆಗೂ ಹೋಯ್ತು. ಅಲ್ಲಿ ಕೆಲ್ಸಕ್ಕೆ ಬಾರ್ದಲ್ಲೇ ಇರೋ ಹೆಂಗಸ್ರೆಲ್ಲ ಬಾಯಿಗೆ ಬಂದಾಗ ಮಾತಾಡಿದ್ರು. ಇದರಿಂದ ಮಾವ ಹೆಂಗೆ ಹಾರ್ಟ್ ಅಟ್ಯಾಕ್ ಬೇರೆ ಆಯ್ತು. ಈಗ ನಡೀತಾ ಇರೋ ಎಲ್ಲ ಅನಾಹುತಗಳಿಗೂ ನಾನೇ ಮೂಲ ಕಾರಣ. ನನ್ನಿಂದ ಇವರೆಲ್ರಿಗೂ ಈ ರೀತಿ ಕೆಟ್ಟದಾಗೋದ್ರ ಬದಲು ಇವ್ರ ಮುಂದೆ ನಾನೇ ಸತ್ತೋಗ್ಬಿಡ್ಬಾರ್ದ ಅನಿಸ್ತಿದೆ ಅಂತೆ. ಸುಮಾ, ಯಾಕಾಗಿ ಮಾತಾಡ್ತಾ ಇದೀಯಾ? ಮೊದಲೇ ನೀನೀಗ ಗರ್ಭಿಣಿ, ಇಂಥ ಟೈಮ್ನಲ್ಲಿ ನೀನು ಸುಖವಾಗಿ ಸಂತೋಷವಾಗಿರಬೇಕು. ಅದನ್ನು ಬಿಟ್ಟು ಆಗಿದ್ನೆಲ್ಲ ಯೋಚನೆ ಮಾಡಿ ಎಂಥ ಪ್ರಯೋಜನ ಇಲ್ಲ. ಮನುಷ್ಯನಿಗೆ ತೊಂದರೆಗಳು ಬರುತ್ತೆ. ಆ ತೊಂದರೆಗಳು ಬಂದಾಗ ನಾವೇನು, ನಮ್ಮಲ್ಲಿರೋ ಶಕ್ತಿ ಏನು ಅಂತ ನಿರೂಪಿಸಬೇಕು. ಅದಾದ್ಮೇಲೆ ನಮ್ಮಲ್ಲಿರೋ ಒಳ್ಳೆತನನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಅಲ್ಲಿವರೆಗೂ ನಾವು ಸಹನೆಯಿಂದ ಕಾಯಬೇಕು. ಇನ್ನು ಎಲ್ಲಿವರೆಗೂ ಸಹನೆಯಿಂದ ಕಾಯಲಿ ಅಂತೆ? ಯಾವಾಗ ನೋಡಿದ್ರು ಬರೀ ಬೇಜಾರಾಗುವಂಥದ್ದೇ ನಡೀತಾ ಇದೆ. ಒಳ್ಳೆ ಕಾಲ ಬರುತ್ತೆ ಅಂತ ಇನ್ನು ಎಷ್ಟು ದಿನ ಕಾಯಲಿ ನಾನು? ಯಾರಿಗೂ ನಾನು ಬೇಕಿಲ್ಲ. ಇನ್ನು ಹೊಟ್ಟೆನಲ್ಲಿ ಬೆಳೀತಾ ಇರೋ ಮಗು ಇದು ಯಾರಿಗೆ ತಾನೇ ಬೇಕಾಗಿದೆ ಹೇಳಿ? ಯಾವ ಪಾಪಕ್ಕೆ ಈ ಮಗು ಬಂದು ಹೊಟ್ಟೆನಲ್ಲಿ ಬಿತ್ತು? ಮಕ್ಕಳು ಬೇಕು ಅಂತ ಎಷ್ಟೋ ಜನ ಹರಕೆ ಹೊತ್ತವರು ಇದ್ದಾರೆ, ಎಷ್ಟೋ ಆಸ್ಪತ್ರೆಗಳನ್ನ ಸುತ್ತದವರು ಇದ್ದಾರೆ, ಅದು ಅಲ್ಲದೆ ಲಕ್ಷ ಲಕ್ಷ ದುಡ್ಡನ್ನು ಖರ್ಚು ಮಾಡಿದವರು ಇದ್ದಾರೆ. ಅಂಥದ್ರಲ್ಲಿ ಈ ಮಗು ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ನಿನ್ನ ಅದೃಷ್ಟ. ನಿನ್ನ ಪಾಲಿ ಯಾರು ಇಲ್ಲ ಅನ್ಕೋಬೇಡ ಪುಟ್ಟ. ಮುಂದೊಂದು ದಿನ ನಿನ್ನ ಹೊಟ್ಟೆಯಲ್ಲಿ ಹುಟ್ಟೋ ಮಗು ನಿನ್ನನ್ನು ಅಮ್ಮ ಅಂತ ಕರೆದಾಗ
ನಿನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಆಗ ಮಗು ಅಂದ್ರೆ ಏನು ಅಂತ ನಿನಗೆ ಅರ್ಥ ಆಗುತ್ತೆ. ಆಗಿದ್ದೆಲ್ಲ ಆಗೋಗ್ಲಿ, ಅದನ್ನೆಲ್ಲ ಬಿಟ್ಟುಬಿಡು. ನೋಡು ಪುಟ, ಯಾವಾಗಲೂ ಬರೀ ಒಳ್ಳೆದೇ ನಡೆದಿದೆ, ಕೆಟ್ಟದ್ದು ನಡೆಯುತ್ತಲ್ವಾ? ಹಾಗೆ ಯಾವಾಗಲೂ ಕೆಟ್ಟದ್ದು ನಡೆದಿದೆ, ಒಳ್ಳೆದು ಬರಲೇಬೇಕಲ್ವಾ? ಸಮಾಧಾನ ಮಾಡ್ಕೊಳ್ಳಮ್ಮ. ಏನೋ ಕೆಟ್ಟಗಳಿಗೆ, ಅದಕ್ಕೆ ನನ್ನನ್ನು ಕೆಟ್ಟೋಳು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅವ್ರು ಖಂಡಿತವಾಗ್ಲೂ ಕೆಟ್ಟವರಲ್ಲ. ಇವ್ರು ಅವನ ಇಂಥವ್ರನ್ನ ಕಳ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ, ಇಷ್ಟ ಇಲ್ಲ. ನೀವಿಬ್ರು ಕೋರ್ಟಲ್ಲಿ ಸುಳ್ಳು ಸಾಕ್ಷಿ ಹೇಳಿದ್ದಕ್ಕೆ ನಮ್ಮ ಮಾವ ಹಿಂಗೆ ಹೀಗಾಗಿರೋದು? ಅಷ್ಟು ಭಯ ಇದ್ದಳು, ಕೆಟ್ಟ ಕೆಲಸ ಯಾಕೆ ಮಾಡಬೇಕಾಗಿತ್ತು? ನೀನು ಮಾಡಿದ್ದನ್ನೇ ನಾವು ಹೇಳಿದ್ದು, ಅದಕ್ಕೆ ನಿಮ್ಮ ಮಾವ ಹೆಂಗೆ ಈ ಥರ ಆಯಿತು? ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ ಮಾವ. ಒಂದೇ ಒಂದ್ಸರಿ ಮಾವಯ್ಯ ನೋಡ್ಕೊಂಡು ಹೊರಟೋಗ್ತೀವಿ. ನನಗೆ ಅವರಿಂದ ಅನ್ಯಾಯ ಆದರೂ ಪರವಾಗಿಲ್ಲ, ನಾನು ತಡ್ಕೊಳ್ತೀನಿ. ಆದರೆ ನನ್ನ ಹೊಟ್ಟೆನಲ್ಲಿ ಬೆಳೀತಾ ಇರೋ ಮಗುಗೆ ಅವರಿಂದ ಅನ್ಯಾಯ ಆಗಬಾರ್ದಷ್ಟೆ. ದಯವಿಟ್ಟು ನನ್ನನ್ನು ನಿಮ್ಮ ಮಗಳು ಅಂತ ಅಂದ್ಕೊಂಡು ಜಜ್ಮೆಂಟ್ ಕೊಡಿ. ನಿಮಗೆ ಕೈ ಮುಗ ಕೇಳ್ಕೊಳ್ತೀನಿ. ಡ್ಯಾಡಿ ನೋಡಿದ್ರ ಆ ಸುಮ್ಮನಿಂದ ನಮ್ಮ ಫ್ಯಾಮಿಲಿಗೆ ಎಂಥ ಬಹುಮಾನ ಸಿಕ್ಕಿದೆ ಅಂತ? ಇಂಥ ಮಾತುಗಳನ್ನು ಕೋರ್ಟಲ್ಲಿ ಕೇಳಿದ್ದಕ್ಕೆ ನಿಮ್ಮ ಪರಿಸ್ಥಿತಿ ಹೀಗಾಗಿರೋದು? ಆ ಸುಮ್ಮ ಯಾಕೆ ಹೀಗೆಲ್ಲ ನಡ್ಕೊಳ್ತಾಳೆ ಅಂತ ಗೊತ್ತಾಗ್ತಾನೆ ಇಲ್ಲ. ಅವಳಿಂದ ನೋವು ಬಿಟ್ಟರೆ ನಮಗಿನ್ನೇನು ಸಿಗೋದಿಲ್ಲ. ಅವಳಿಂದ ಯಾವಾಗ ಮುಕ್ತಿ ಸಿಗುತ್ತೋ ಏನೋ. ಅಟ್ಲೀಸ್ಟ್ ಆ ಪೀಡೆನ ಬಿಟ್ಟು ಬದುಕೋಣ ಅಂದರೆ ಅದಕ್ಕೂ ದಾರಿ ಇಲ್ಲ. ನಮ್ಮ ಮನೆಯನ್ನು ಈ ಮಟ್ಟಕ್ಕೆ ತಂದು ನಮ್ಮ ಮರ್ಯಾದನ ಹೀಗೆ ತೆಗಿತಾಳೆ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ರಾಜಿ, ಇಷ್ಟೆಲ್ಲ ನಡೆದ್ಮೇಲಾದರೂ ಸತ್ಯ ಏನಿದೆಯೋ ಅದನ್ನು ಮಾತಾಡೋದು ಕಲಿ. ಮಾವಯ್ಯ, ಅತ್ತೆ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ಕೋರ್ಟ್ನಲ್ಲಿ ಇಷ್ಟೆಲ್ಲ ಮಾತು ಕೇಳಿದ್ಮೇಲೆ ನಿಮಗೀಗಾಗಿದ್ದು, ಅದ್ರಲ್ಲಿ ಅತ್ತೆ ತಪ್ಪೇನಿದೆ? ಅಲ್ಲ ರೀ, ಕೋರ್ಟಲ್ಲಿ ಇಷ್ಟೆಲ್ಲ ಮಾತು ಕೇಳಬೇಕಾಗಿ ಬಂತಲ್ಲ, ನನಗೆ ಮಾತ್ರ ಅದು ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀರಾ? ನಿಮಗೆ ಬಿಡಿ, ತಪ್ಪೆಲ್ಲ ನಂದೇ ಅನ್ನೋ ಥರ ಕಾಣಿಸ್ತಾ ಇದೆ. ಹೋಗ್ತಾ ಹೋಗ್ತಾ ನಿಜ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ, ನಿಮಗಾಗಲೇ ಸಾಕಷ್ಟು ಆಯಾಸ ಆಗಿದೆ. ಇನ್ನಷ್ಟು ಹೇಳಿ ನಿಮಗೆ ಆಯಾಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅತ್ತೆ, ಮಾವಯ್ಯಂಗೆ ನಿಮ್ಮ ಬಗ್ಗೆ ಗೊತ್ತಾಗಬೇಕಾಗಿರೋದು ಏನೂ ಇಲ್ಲ, ಅಕ್ಕನ ಬಗ್ಗೆ ಗೊತ್ತಾಗಬೇಕಾಗಿರೋದು ತುಂಬಾನೇ ಇದೆ. ನಮಗೆ ಅವಳ ಬಗ್ಗೆ ಗೊತ್ತಿರೋ ಅಷ್ಟು ಮಾವಯ್ಯಂಗೆ ಗೊತ್ತಿಲ್ಲ. ಕೋರ್ಟ್ನಲ್ಲಿ ಇಷ್ಟೆಲ್ಲ ಆದಮೇಲೂ ಮಾವಯ್ಯಂಗೆ ಅವಳ ಮೇಲೆ ನಂಬಿಕೆ ಕಡಿಮೆ ಆಗಿಲ್ಲ. ಹೋಗ್ಲಿ ಬಿಡಿ, ಇವಾಗ ಮಾವಯ್ಯಂಗೆ ನೋವಿಸೋದು ಚೆನ್ನಾಗಿರಲ್ಲ. ಸ್ವಾತಿ, ಮಾಮ್, ನಾನು ಆಗ್ಲಿಂದ ನೋಡ್ತಾ ಇನ್ನಿ ಡ್ಯಾಡಿ ಸ್ಥಿತಿ ಹೀಗಿದೆ. ಇಂಥ ಟೈಮಲ್ಲೂ ನೀವಿಬ್ಬರು ಅದಕ್ಕೆ ಬಗ್ಗೆ ಮಾತಾಡಿದ್ನೇ ಮಾತಾಡ್ತಾ ಇರೋ ಹೊರತು ಡ್ಯಾಡಿ ಬಗ್ಗೆ ಯಾರು ಕೇರೇ ಮಾಡ್ತಿಲ್ಲ. ಡ್ಯಾಡಿ, ನಿಮಗೆ ಡಾಕ್ಟರ್ ಹೇಳಿದ್ದೇನೋ? ಆರಾಮಾಗಿ ಒಂದಷ್ಟು ದಿನ ಎಲ್ಲಿಗಾರು ಹೋಗಿ ರೆಸ್ಟ್ ಮಾಡಿ ಅಂತ ತಾನೆ. ನಾನು ನಿಮಗೆ ಒಂದು ಕಡೆ ಹೋಗೋದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ಟಿಕೆಟ್ಸು ಬುಕ್ ಆಗಿದೆ, ನೀವೀಗಲೇ ಹೊರಡಿ. ಸ್ವಾತಿ, ಡ್ಯಾಡಿದು ಲಗೇಜ್ ಎಲ್ಲ ಪ್ಯಾಕ್ ಮಾಡು. ಪ್ರೀತಮ್, ನನಗೆ ಎಲ್ಲಿಗೂ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಪ್ಲೀಸ್ ಲೀವ್ ಮೀ ಅಲೋನ್.
ಡ್ಯಾಡಿ, ನೀವು ಇಲ್ಲೇ ಇದ್ರೆ ಮನೆಯಲ್ಲಿ ಯಾವಾಗಲೂ ಹೀಗಾಗ್ತಾ ಇರುತ್ತೆ. ನೀವು ಕಾಶಿ ರಾಮೇಶ್ವರಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಹೇಳ್ತಿದ್ರಿ. ಅದಕ್ಕೆ ನೀವು ಅಲ್ಲಿ ಹೋಗೋದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ಹಾಗೆ ನಿಮ್ಮ ಹೆಲ್ತ್ನ ನೋಡ್ಕೊಳ್ಳೋದಕ್ಕೆ ಒಬ್ರು ನಿಮ್ಮ ಜೊತೆ ಬರ್ತಾರೆ. ನೀವು ಅಲ್ಲೇ ಆರಾಮಾಗಿದ್ದು ರೆಸ್ಟ್ ತಗೊಂಡು ಆರಾಮಾಗಿ ಬನ್ನಿ. ಸುಮನ್ ಪಕ್ಕದ ಮನೆಯವ್ರು ಹೇಳಿರೋದನ್ನ ಕೇಳಿ ನೀನ್ ಇಷ್ಟೊಂದು ನೊಂದ್ಕೊಂಡಿದ್ಯಾಲ. ನೋಡ ನೋಡ, ನಾನು ನಿಮ್ಮಅಮ್ಮ ಹೇಳ್ತಾ ಇದೀನಿ ಕಣೋ, ಸುಮ ಅಂತ ಹುಡುಗಿ ಅಲ್ಲ, ನೀನ್ ಅವ್ರಗಳ ಮಾತನ್ನ ನಂಬೇಡ, ಅವರೆಲ್ಲ ಸುಳ್ಳು ಹೇಳ್ತಿದಾರೆ ಕಣೋ. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಗೌರ, ಹೇ ಗೌರ, ನಿಧಾನ ಕಣೋ. ಏನೋ ಇದು, ಇಷ್ಟೊಂದು ಕುಡ್ದು ಹೀಗ್ ತೂರಾಡ್ತಾ ಇದೀಯ. ನಿನ್ನ ಈ ತರ ನೋಡೋ ಶಕ್ತಿ ನನಗಿಲ್ಲ ಕಣೋ ಪುಟ್ಟ. ನನಗೂ ಇದನ್ನೆಲ್ಲ ನೋಡಿ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ನನ್ ಕುಡ್ದು ತೂರಾಡ್ತಿಲ್ಲ, ಇದನ್ನೆಲ್ಲ ನೋಡಿ ಸಹಿಸ್ಕೊಳ್ಳೋಕ್ಕಾಗದೆ ತೂರಾಡ್ತಿದ್ದೀನಿ. ನನಗೆ ಗೊತ್ತು ಕಣೋ, ಆ ಸುಮನ್ ಪಕ್ಕದ ಮನೆಯವ್ರು ಹೇಳಿರೋದನ್ನ ಕೇಳಿ ನೀನ್ ಇಷ್ಟೊಂದು ನೊಂದ್ಕೊಂಡಿದ್ಯಾಲ. ನೋಡ ನೋಡ, ನಾನು ನಿಮ್ಮಅಮ್ಮ ಹೇಳ್ತಾ ಇದೀನಿ ಕಣೋ, ಸುಮ ಅಂತ ಹುಡುಗಿ ಅಲ್ಲ, ನೀನು ಅವ್ರಗಳ ಮಾತನ್ನ ನಂಬೇಡ, ಅವರೆಲ್ಲ ಸುಳ್ಳು ಹೇಳ್ತಿದಾರೆ ಕಣೋ. ಹೀಗೆಲ್ಲ ನಡೀತಿರೋದಕ್ಕೆ ನಿನಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತಾನೆ ಗೊತ್ತಾಗ್ತಿಲ್ಲ. ಒಂದು ಕೆಲಸ ಮಾಡು, ಏನು ನಡೀತಾನೆ ಇಲ್ಲ ಅಂತ ಅನ್ಕೊಂಡ್ಬಿಡು. ಹೇಗೂ ನಿನಗೆ ಡಿವೋರ್ಸ್ ಸಿಗ್ತಾ ಇದೆ, ಆಮೇಲೆ ನಿನಗೊಂದು ಹೊಸ ಲೈಫು ಹುಡ್ಕೊಂಡು ಬರುತ್ತೆ. ನೋಡು, ನಾವು ಜೀವನದಲ್ಲಿ ಏನನ್ನ ಬಯಸ್ತೀವೋ ಅದು ತಾನಾಗೆ ನಮ್ಮನ್ನು ಹುಡ್ಕೊಂಡು ಬರೋವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು. ಇಲ್ಲಾಂದ್ರೆ ನೆಮ್ಮದಿ ಅನ್ನೋದು ಕನ್ಸಾಗ್ಬಿಡುತ್ತೆ ಅಷ್ಟೇ. ಅಯ್ಯೋ ದೇವ್ರೇ ದೇವ್ರೇ, ನನ್ನ ಮಗುಗೆ ಎಲ್ಲನೂ ಸಹಿಸ್ಕೊಳ್ಳೋ ಶಕ್ತಿ ಕೊಡಪ್ಪ. ಇವನಿಗೆ ಯಾವ ನೋವು ಬರೆದಿರೋ ಹಾಗೆ ನೋಡ್ಕೊಳಪ್ಪ. ಗೌರವ್ ಹುಷಾರು ಕಣೋ. ಇವನ್ ಮನಸ್ ಏನು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಸುಮಾ ಬಗ್ಗೆ ಇವನ್ಗೆ ಡೌಟ್ ಇದೆಯೋ ಇಲ್ವೋ, ಸುಮಾ ಪಕ್ಕದ ಮನೆಯವಳು ಸುಮನ್ ಬಗ್ಗೆ ಹೇಳಿದ್ದನ್ನ ಇವನು ನಂಬಿದನೋ ನಂಬಿಲ್ವೋ, ಏನೊಂದು ಗೊತ್ತಾಗ್ತಾನೆ ಇಲ್ವಲ್ಲ. ಎಲ್ಲ ತಿರುಪತಿ ತಿಮ್ಮಪ್ಪನಿಗೆ ಮಾತ್ರ ಗೊತ್ತಿದೆ ಅನ್ಸುತ್ತೆ. ಅದೇನೇ ಇರಲಿ ತಿಮ್ಮಪ್ಪ, ನನಗೆ ಮಾತ್ರ ಯಾವ ಕಷ್ಟನೂ ಕೊಡದೇ ಇರೋ ಹಾಗೆ ನೋಡ್ಕೋ. ಯಾವಾಗ್ಲಾದ್ರೂ ನಾನು ಆ ಕಡೆ ಬಂದಾಗ ನಿನಗೊಂದು ಚಿನ್ನದ ಸರ ಕೊಡ್ತೀನಿ. ನೀವು ಈ ರೀತಿ ತೊಂದರೆಗೆ ಸಿಕ್ಕಾಕೊಳ್ಳೋದಕ್ಕೆ ನಾನೇ ಕಾರಣ ಅಂತ ಎಲ್ಲರೂ ನನಗೆ ಶಾಪ ಹಾಕಿದ್ ಸಾಕು. ಹೇಗಾದ್ರೂ ಮಾಡಿ ಮರ್ತೋಗೋಣ ಅಂದ್ರೆ ಇದಂತ ಸಣ್ಣ ವಿಷಯನೂ ಅಲ್ಲ. ಅಲ್ಲ ಮಾವಯ್ಯ, ಮೊದ್ಲೇ ನಿಮಗೆ ಆರೋಗ್ಯ ಸರಿಗಿಲ್ಲ ಅಂತದಲ್ಲಿ ಈಗ ಯಾಕೆ ಕಾಶಿಗೆ ಹೊರಟಿದ್ದೀರಾ ನೀವು? ಮನಃಶಾಂತಿ ಸಿಗ್ಲಿ ಅಂತಮ್ಮ. ನಿನಗೆ ಬಾಳಿ ಬದುಕಬೇಕಾದ ಮನೆಯಲ್ಲಿ ಬೆಲೆ ಇಲ್ಲ, ಅದು ನಿನಗೆ ಮತ್ತೆ ಸಿಕ್ಕಿದ್ರೆ ಮಾತ್ರ ನನಗೆ ನೆಮ್ಮದಿ. ಅದಕ್ಕೆ ಅಷ್ಟು ದೂರ ಹೋಗ್ತಾ ಇದ್ದೀನಿ. ಸ್ವಾತಿ, ಯಾಕೆ ನೊಂದ್ಕೊಂತ್ಯಾ?
ನೊಂದ್ಕೊಳ್ದೆ ಇನ್ನೇನು ಮಾಡಲಿ? ಅವಳ ಮನೆ ಬಿಟ್ಟು ಹೋದ್ರು ಅವಳ ಸಮಸ್ಯೆಯಿಂದ ನೋವು ತಿಂತಾ ಇರೋದಂತೂ ತಪ್ತಾ ಇಲ್ಲ ಅಲ್ಲ. ಅವಳನ್ನ ನೆನಪು ಮಾಡ್ಕೊತ ಇದ್ರೆ ನನಗೆ ಕೆಟ್ಟ ಕೋಪ ಬರ್ತಾ ಇದೆ. ಅವಳ ತಂಗಿಯಾಗಿ ಹುಟ್ಟಿದ್ನಲ್ಲ ಅಂತ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಾ ಇದೆ. ಕೆಟ್ಟ ಕೆಲಸ ಮಾಡ್ಕೊಂಡು ಬದುಕೋದು ಒಂದು ಬದುಕ. ಥೂ, ಯಾರೋ ಹೇಳಿದ ಮಾತನ್ನ ಕೇಳಿಕೊಂಡು ಅತ್ತಿಗೆ ಮೇಲೆ ಡೌಟ್ ಪಡೋದು ಸರಿಯಿಲ್ಲ ಸ್ವಾತಿ. ಚಿಕ್ಕದಿಂದನೂ ನಿಮ್ಮ ಮಕ್ಕನ ನೀನು ನೋಡಿದ್ಯಾ? ಬೇರೆಯವ್ರಿಗಿಂತ ಚೆನ್ನಾಗಿ ನಿಮ್ಮ ಮಕ್ಕನ ಬಗ್ಗೆ ನಿನಗೆ ಗೊತ್ತಿರುತ್ತೆ. ನಮ್ಮನೆ ವ್ಯಕ್ತಿಗಳ ಬಗ್ಗೆ ಬೇರೆಯವ್ರು ಕೊಡೋ ಸ್ಟೇಟ್ಮೆಂಟ್ನ ನಂಬಿ ನಾವು ಯಾವ ಡಿಸಿಷನು ತಗೊಂಬಾರ್ದು ಸ್ವಾತಿ. ಕೆಲವರು ಸುಮ್ಮ ಸುಮ್ಮನೆ ಹೇಳ್ತಾರೆ, ಅಂಥವ್ರ ಮಾತನ್ನ ನಂಬಿ ನಿಮ್ಮ ಮಕ್ಕ ಕೆಟ್ಟೋಳು ಅನ್ನೋ ನಿರ್ಧಾರಕ್ಕೆ ನೀನು ಬರಬೇಡ. ಸ್ವಾತಿ, ಈಗಲೂ ಅವ್ರ ಅಕ್ಕ ಕೆಟ್ಟವ್ರಲ್ಲ ಅಂದರೆ ನಂಬೋ ಸ್ಥಿತಿಲಿ ಇಲ್ಲ ಅನ್ಸುತ್ತೆ. ಅವ್ಳು ನೋಡಿ ಹೋಗಿದ ರೀತಿನೇ ಆಗಿತ್ತು. ಅದಕ್ಕೆ ಬಗ್ಗೆ ನನಗೆ ನಂಬಿಕೆ ಇದೆ. ನಿನ್ನ ಸ್ವಂತ ತಂಗಿ ಅವಳು, ಇವಳಿಗೆ ಯಾಕೆ ನಂಬಿಕೆ ಇಲ್ಲ? ನೀವು ಈ ರೀತಿ ತೊಂದರೆಗೆ ಸಿಕ್ಕಾಕೊಳ್ಳೋದಕ್ಕೆ ನಾನೇ ಕಾರಣ ಅಂತ ಎಲ್ಲರೂ ನನಗೆ ಶಾಪ ಹಾಕಿದ್ ಸಾಕು. ಹೇಗಾದ್ರೂ ಮಾಡಿ ಮರ್ತೋಗೋಣ ಅಂದ್ರೆ ಇದಂತ ಸಣ್ಣ ವಿಷಯನೂ ಅಲ್ಲ. ಅಲ್ಲ ಮಾವಯ್ಯ, ಮೊದ್ಲೇ ನಿಮಗೆ ಆರೋಗ್ಯ ಸರಿಗಿಲ್ಲ ಅಂತದಲ್ಲಿ ಈಗ ಯಾಕೆ ಕಾಶಿಗೆ ಹೊರಟಿದ್ದೀರಾ ನೀವು? ಮನಃಶಾಂತಿ ಸಿಗ್ಲಿ ಅಂತಮ್ಮ. ನಿನಗೆ ಬಾಳಿ ಬದುಕಬೇಕಾದ ಮನೆಯಲ್ಲಿ ಬೆಲೆ ಇಲ್ಲ. ಅದು ನಿನಗೆ ಮತ್ತೆ ಸಿಕ್ಕಿದ್ರೆ ಮಾತ್ರ ನನಗೆ ನೆಮ್ಮದಿ. ಅದಕ್ಕೆ ಅಷ್ಟು ದೂರ ಹೋಗ್ತಾ ಇದ್ದೀನಿ. ಇಷ್ಟೊಂದು ಕುಡ್ದು ಹೀಗ್ ತೂರಾಡ್ತಾ ಇದ್ಯಾ? ನಿನ್ನ ಈ ತರ ನೋಡೋ ಶಕ್ತಿ ನನಗಿಲ್ಲ ಕಣಪುಟ್ಟ. ನನಗೂ ಇದನ್ನೆಲ್ಲ ನೋಡಿ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ನನ್ ಕುಡ್ದು ತೂರಾಡ್ತಿಲ್ಲ, ಇದನ್ನೆಲ್ಲ ನೋಡಿ ಸಹಿಸ್ಕೊಳ್ಳೋಕ್ಕಾಗದೆ ತೂರಾಡ್ತಿದ್ದೀನಿ. ನನಗೆ ಗೊತ್ತು ಕಣ, ಆ ಸುಮನ್ ಪಕ್ಕದ ಮನೆಯವ್ರು ಹೇಳಿರೋದನ್ನ ಕೇಳಿ ನೀನು ಇಷ್ಟೊಂದು ನೊಂದ್ಕೊಂಡಿದ್ಯಾ ಅಲ್ಲ. ನೋಡ ನೋಡ, ನಾನು ನಿಮ್ಮಅಮ್ಮ ಹೇಳ್ತಾ ಇದ್ದೀನಿ ಕಣ, ಸುಮ ಅಂತ ಹುಡುಗಿ ಅಲ್ಲ. ನೀನು ಅವ್ರಗಳ ಮಾತನ್ನ ನಂಬೇಡ, ಅವರೆಲ್ಲ ಸುಳ್ಳು ಹೇಳ್ತಿದಾರೆ ಕಣ. ನೀವು ಈ ರೀತಿ ತೊಂದರೆಗೆ ಸಿಕ್ಕಾಕೊಳ್ಳೋದಕ್ಕೆ ನಾನೇ ಕಾರಣ ಅಂತ ಎಲ್ಲರೂ ನನಗೆ ಶಾಪ ಹಾಕಿದ್ ಸಾಕು. ಹೇಗಾದ್ರೂ ಮಾಡಿ ಮರ್ತೋಗೋಣ ಅಂದ್ರೆ ಇದಂತ ಸಣ್ಣ ವಿಷಯನೂ ಅಲ್ಲ. ಅಲ್ಲ ಮಾವಯ್ಯ, ಮೊದ್ಲೇ ನಿಮಗೆ ಆರೋಗ್ಯ ಸರಿಗಿಲ್ಲ ಅಂತದಲ್ಲಿ ಈಗ ಯಾಕೆ ಕಾಶಿಗೆ ಹೊರಟಿದ್ದೀರಾ ನೀವು? ಮನಃಶಾಂತಿ ಸಿಗ್ಲಿ ಅಂತಮ್ಮ. ನಿನಗೆ ಬಾಳಿ ಬದುಕಬೇಕಾದ ಮನೆಯಲ್ಲಿ ಬೆಲೆ ಇಲ್ಲ. ಅದು ನಿನಗೆ ಮತ್ತೆ ಸಿಕ್ಕಿದ್ರೆ ಮಾತ್ರ ನನಗೆ ನೆಮ್ಮದಿ. ಅದಕ್ಕೆ ಅಷ್ಟು ದೂರ ಹೋಗ್ತಾ ಇದ್ದೀನಿ.